ಆಪರೇಷನ್ ಹಸ್ತದ ಕಂಪನದ ನಡುವೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ಇಂದು ದಿಢೀರಂತ ಬೆಂಗಳೂರು ಶಾಸಕರ ಸಭೆ ನಡೆಸಿದ ಅವರು ವಲಸಿಗರಾದ ಗೋಪಾಲಯ್ಯ ಹಾಗೂ ಮುನಿರತ್ನ ಜೊತೆ ಮಾತುಕತೆ ನಡೆಸಿದ್ದಾರೆ ಬಿಎಸ್ವೈ ಸೂಚನೆ ಹೊರತಾಗಿಯೂ ಬೈರತಿ ಬಸವರಾಜು ಹಾಗೂ ಎಸ್ಟಿ ಸೋಮಶೇಖರ್ ಸಭೆಗೆ ಗೈರಾಗಿರೋದು ಕುತೂಹಲ ಕೆರಳಿಸಿದೆ ಇನ್ನು ಡಿಕೆಶಿ ಕೇಸರಿಪಡೆ ನಾಯಕರಿಗೆ ನೇರ ನೇರ ಗಾಳ ಹಾಕ್ತಿದ್ರೂ ಬಿಜೆಪಿ ನಾಯಕರು ಪ್ರತಿತಂತ್ರ ರೂಪಿಸದೆ ಮೌನಕ್ಕೆ ಜಾರಿರೋದು ಚರ್ಚೆಗೆ ಗ್ರಾಸವಾಗಿದೆ ಯಾರ್ಯಾರು ಇಲ್ಲಿ ಊರಲ್ಲಿ ಇದ್ರು ಅವ್ರು ಎಲ್ಲರೂ ಬಂದಿದ್ದಾರೆ ಅಂತ ನಿನ್ನೆ ದಿವಸ ಕೆಲರು ತಿಳಿಸಿದ್ದು ಬರಬೇಕು ಅಂತ ಹೇಳ್ಬಿಟ್ಟು ಪಕ್ಷ ಬಿಟ್ಟು ಹೋಗುವಂಥವ್ರು ಯಾರೂ ಇಲ್ಲ ಎಲ್ಲರೂ ಸಹ ನಮ್ಮ ಜೊತೆಗೆ ಇದ್ದಾರೆ ಯಾರೋ ಒಬ್ಬಿಬ್ಬರು ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ರೆ ಅವ್ರನ್ನೂ ಕರೆಸು ಮಾತನಾಡ್ತಾ ಇದ್ದೀವಿ ನನ್ನ ಪ್ರಕಾರ ಯಾರು ಪಕ್ಷ ಬಿಟ್ಟು ಹೋಗೋದಿಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ ಧನ್ಯವಾದ ನಾನು ಯಾರೂ ಭೇಟಿ ಮಾಡಿಲ್ಲ ಇವತ್ತು ಹೇಳ್ತಾರೆ ನಿನ್ನೆ ಸಂಜೆ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅಂತ ನಾನು ಏನಾದರೂ ಭೇಟಿ ಮಾಡಿದ್ರೆ ಬಹಿರಂಗವಾಗಿ ನೇಣಾಕಂತೀನಿ ನಾನು ಕಳೆದ ಹತ್ತು ದಿನದಿಂದ ಪಕ್ಷದ ಕಚೇರಿನಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ ನನ್ನ ಕ್ಷೇತ್ರದ ಜನ ಮತ ಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ನಾವು ಹೋಗಾದ ಮೇಲೆ ನಮಗೆ ಗೌರವಾದ ಸ್ಥಾನಮಾನವನ್ನ ಕೊಟ್ಟಿದೆ ಇದನ್ನ ಐದು ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ಆ ಶಕ್ತಿ ಇದೆ ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ ದಯಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಮಾಡಬೇಡಿ ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತೀವಿ ಅಂತಕ್ಕಂಥದ್ದು ಮತ್ತೊಮ್ಮೆ ಪುನರುಚ್ಚಿಸ್ತೀನಿ ನನ್ನ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರುಗಳು ಸುಮಾರು ನನಗೂ ಒಂದು ಲಕ್ಷ ಜನ ಓಟ್ ಹಾಕಿದ್ದಾರೆ ಅವರಲ್ಲಿ ಏನ್ ಗೋಪಾಲಯ ಅಂತಕ್ಕಂಥದ್ದನ್ನ ನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ಕೆ ಆಸ್ಪದ ಕೊಡಬೇಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಮಾಡಿತ್ತು ಬಿಜೆಪಿ ಇದೀಗ ತಿರುಗು ಬಾಣಾನ ಸರ್ ಏನು ಗೊತ್ತಿಲ್ಲ ಯಾವಾಗಲೂ ನೀವು ಒಂದು ಬಕೆಟಲ್ಲಿ ಒಂದು ಬಕೆಟ್ ನೀರು ಮಾತ್ರ ಹಾಕೋದಕ್ಕೆ ಸಾಧ್ಯ ಎಕ್ಸ್ಟ್ರಾ ನೀವು ಒಂದು ಡ್ರಾಪ್ ಇದ್ದರೂ ಅದು ಆಚೆ ಹೋಗಲೇಬೇಕಲ್ವ ಸೊ ಹಾಗೇನೆ ಅವರೆಲ್ಲ ಬಂದಾಗ ಅಲ್ಲಿ ಹಳಬರು ಹಸುವರು ಅನ್ನೋ ತಿಕ್ಕಾಟ ಸಹಜವಾಗಿ ಇಪ್ಪತ್ತು ಮೂವತ್ತು ವರ್ಷದಿಂದ ಪಾರ್ಟಿ ಕಟ್ಟಿರೋರು ಕಷ್ಟ ಕಾಲದಲ್ಲಿ ನಿಂತ್ಕೊಂಡಿರೋರು ಯಾರೋ ಒಬ್ಬರು ಬಂದರು ಅಂದ ತಕ್ಷಣ ಆಯಿತು ಒಂದು ಬಾರಿ ಅನಿವಾರ್ಯ ಇತ್ತು ಸರ್ಕಾರ ಮಾಡಬೇಕು ಅವ್ರನ್ನ ಆರಿಸ್ಬೇಕು ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ ಮತ್ತು ಅವ್ರ ಮೇಲೆ ಸವಾರಿ ಮಾಡ್ತಾ ಹೋದರೆ ಅದು ಮ್ಯಾಚ್ ಆಗೋದೇ ಇಲ್ಲ ಅದು ಈ ಎಲ್ಲ ಕ್ಷೇತ್ರಗಳಲ್ಲಿ ಇದೇ ಸಮಸ್ಯೆ ಇದೆ ಹಳಬ್ರು ಹೊಸಬರು ಎಸ್ ಟಿ ಸೋಮಶೇಖರ್ ಅದೇ ಹೇಳಿದರು ನನಗೆ ಸ್ಥಳೀಯವಾಗಿ ಮಾತ್ರ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಇಲ್ಲ ಅದು ಅವರ ಜಾಣಮಯ ಹೇಳಿಕೆ ಕೂಡ ನನಗೆ ಪಕ್ಷದ ಮೇಲೆ ಅತೃಪ್ತಿ ಇಲ್ಲ ಆದರೆ ಕ್ಷೇತ್ರ ಬುಡದಲ್ಲೇ ನನಗೆ ಸಮಸ್ಯೆ ಇರೋದರಿಂದಾಗಿ ನಾನು ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿದರು ಶಿವರಾಮಬ್ಬರು ಅದನ್ನೇ ಹೇಳಿದರು ನಾನು ಕಾರ್ಯಕರ್ತರನ್ನು ಮತದಾರರನ್ನೆಲ್ಲ ಕೇಳಿ ಅವರು ಖಚಿತವಾಗಿ ಹೇಳ್ಬೋದಿತ್ತಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅವ್ರನ್ನೆಲ್ಲ ಕೇಳಿ ನಾನು ತೀರ್ಮಾನ ತೆಗೆದುಕೊಳ್ತೀನಿ ಅಂತಂದರು ಅಂದರೆ ಅವರಿಗೆ ಸ್ಪಷ್ಟತೆ ಇಲ್ಲ ಅನ್ನೋದು ಅವರಿನ್ನೂ ಗೊಂದಲದಲ್ಲಿದ್ದಾರೆ ಅಂತ ಇರ್ಬೋದು ಪಕ್ಷದಲ್ಲೇ ಇರಬಹುದು ಇರೋದ್ರ ಕುರಿತಾಗಿಯೂ ಖಚಿತತೆ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇನ್ನು ಇದೆಲ್ಲದರ ನಡುವೆ ಒಂದು ಕಡೆ ವಿಪಕ್ಷ ನಾಯಕನ ಆಯ್ಕೆ ಇನ್ನೂ ಆಗಿಲ್ಲ ಯಾರ ನಾಯಕ ವಿಧಾನಸಭೆಯಲ್ಲಿ ಬಿ ಜೆ ಪಿಗೆ ಪಕ್ಷದ ಅಧ್ಯಕ್ಷ ಯಾರು ಪಕ್ಷದ ಸಾರಥಿ ಯಾರು ಅದು ಕೂಡ ಅಸ್ಪಷ್ಟವಾಗಿದೆ ಹಾಗಾಗಿ ಮತ್ತೆ ವಾಪಸ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ಅಖಡಕ್ಕೇಳಿದ್ರು ಬೆಂಗಳೂರಿನ ಶಾಸಕರ ಸಭೆ ಕರೆದರು ಈ ಶಾಸಕರ ಸಭೆಗೆ ಒಟ್ಟು ಏಳು ಜನ ಶಾಸಕರು ಬೆಂಗಳೂರಿನ ಶಾಸಕರು ಹಾಜರಾಗಿದ್ದಾರೆ ಅದರಲ್ಲಿ ಸೋಮಶೇಖರ್ ಮತ್ತು ಬೈರ್ತಿ ಬಸವರಾಜು ಇವರಿಬ್ಬರು ಗೈರು ಹಾಜರಾಗಿರೋದು ವಿಶೇಷ ಅಂತ ಯಾಕೆಂದರೆ ಉಳಿದವರು ಪಾರ್ಟಿ ಸ ಯಡಿಯೂರಪ್ಪನವ್ರು ಹೇಳಿದರು ಸ ನಾವು ಸಡನ್ನಾಗಿ ಪಾರ್ಟಿ ಮೀಟಿಂಗನ್ನು ಕರೆದ್ವಿ ಶಾಸಕರ ಸಭೆಯನ್ನು ಹಾಗಾಗಿ ಕೆಲವರು ಊರಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ಬರೋಕ್ಕೆ ಆಗಿರಲಿಕ್ಕಿಲ್ಲ ಅಂತ ಯಾರು ಚರ್ಚೆಯಲ್ಲಿದ್ದಾರೋ ಪಕ್ಷಾಂತರ ಮಾಡ್ತಾರೆ ಅಂತ ಅವರು ಕಾರ್ಯಕರ್ತರ ಜೊತೆ ಎಸ್ ಟಿ ಸೋಮಶೇಖರ್ ನಿನ್ನೆ ಅಷ್ಟೇ ಸಭೆ ನಡೆಸಿದ್ದಾರೆ ಫಾಲೋವರ್ಸ್ ಸಭೆ ನಡೆಸಿದ್ದಾರೆ ಆದರೆ ಪಕ್ಷ ಕರೆದ ಶಾಸಕರ ಸಭೆಗೆ ಅವರಿಗೆ ಬಂದಿಲ್ಲ ಇರ್ಬೋದು ಪೂರ್ವನಿಯೋಜಿತ ಕಾರ್ಯಕ್ರಮ ಬೈರ್ತಿ ಬಸವರಾಜು ಬಲ್ ಬರದೇ ಇರೋದು ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಂತ ಸೊ ಅದೇ ಕಾರಣಕ್ಕೆ ಇರ್ಬೋದು ಯಡಿಯೂರಪ್ಪನವರು ಮಾತಾಡ್ತಾ ಹೇಳಿದ್ದು ಒಂದಿಬ್ಬರು ಆಚೆ ಈಚೆ ಹೋದರೆ ಏನು ಸಮಸ್ಯೆ ಇಲ್ಲ ಹೋಗಲಿ ಯಾರೂ ಕೂಡ ಹೋಗೋದಿಲ್ಲ ಅಂತಲೂ ಹೇಳಿದ್ರು ಹೋಗುವಂಥ ಸಾಧ್ಯತೆ ಕುರಿತಾಗಿಯೂ ಕೂಡ ಮೊಗಮ್ಮಾಗಿ ಮಾತಾಡಿದ್ದಾರೆ ಸೊ ಹಾಗಾಗಿ ಬಿ ಜೆ ಪಿಯ ಸಭೆಯ ಬಳಿಕ ಇವರಿಬ್ಬರು ಗೈರ ಹಾಜರಾಗಿರೋದು ಈಗ ನಡೀತಾ ಇರುವಂತಹ ಚರ್ಚೆಯನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯೋ ಹಾಗೆ ಕಾಣ್ತಾ ಇದೆ ನಮಗೆ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ विस्तारा न्यूज निखरा जनपर